ಸಂಪೂರ್ಣ ನಾಯಕರಿಲ್ಲದೇನು ರಾಜ್ಯ ಮಟ್ಟದ ನಾಯಕರು ನರೇಂದ್ರ ಮೋದಿಯವ್ರ ಮುಖ ನೋಡಿ ಓಟ್ ಹಾಕ್ತಾರೆ ನಮಗೆ. ನರೇಂದ್ರ ಮೋದಿಯವ್ರನ್ನ ಅಮಿತ್ ಶಾ ಅವ್ರನ್ನ ಕರ್ಕೊಂಬಂದು ಚುನಾವಣೆ ನಡೆಸ್ಕೊತೀವಿ. ಅದರಿಂದ ಅವರು ಹೋಗದೇ ಇದ್ದರೂ ಜನ ಮತ ಕೊಡ್ತಾರೆ ಅಂತಕ್ಕಂಥ ಅವರ ಒಂದು ಆ ಉದ್ದಟತನ ಇದೆಯಲ್ಲ, ಅದಕ್ಕೆ ಬಹುಶಃ ಈ ಚುನಾವಣೆಯಲ್ಲಿ ಉತ್ತರ ಕೊಡ್ತಾರೆ ಜನ ಅನ್ನೋದು ನನ್ನ ಅಭಿಪ್ರಾಯ. ನಾನು ರೈತ ಚೈತನ್ಯ ಅನ್ನೋದೇನಿದೆ ಬರೀ ರೈತರಿಗಷ್ಟೇ ಅಲ್ಲ, ಇವತ್ತು ಪಕ್ಕದ ಕರಾವಳಿ ಪ್ರದೇಶಕ್ಕೆ ಹೋದರೆ ಮೀನುಗಾರರು, ಅದು ಮೀನು ಹಿಡಿಯತಕ್ಕಂಥದ್ದು ಒಂದು ರೈತರು ಭೂಮಿ ನಂಬಿ ಬೆಳೆ ಬೆಳೀತಕ್ಕಂಥದ್ದೇನಿದೆ, ಸಮುದ್ರದಲ್ಲಿ ಮೀನು ಹಿಡಿದು ಜೀವನ ಮಾಡ್ತಕ್ಕಂಥದ್ದು ಅವ್ರ ವೃತ್ತಿ. ನೇಕಾರರು ಇವತ್ತು ಅವರ ವೃತ್ತಿ ಏನಿದೆ ಅವರಿಗೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಕೆಲವು ಸರ್ಕಾರದಿಂದ ಆರ್ಥಿಕ ಬೆನಿಫಿಟ್ಗಳನ್ನ ಕೊಡ್ತಾ ಇದ್ದೇನೆ. ಜವಳಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನೇಕಾರ ಕುಟುಂಬದ ಮಹಿಳೆಯರಿಗೆ ನಾನು ಮೊನ್ನೆ ಬಾದಾಮಿಗೆ ಹೋಗಿದ್ದೆ, ಬಾದಾಮಿಯ ಗುಳೇದ ಕೂಟದಲ್ಲಿ ಕೆಲವು ಮನೆಗಳಿಗೆ ಭೇಟಿ ಕೊಟ್ಟೆ. ನೇಕಾರರ ಕುಟುಂಬಗಳೇ ಇರ್ತಕ್ಕಂಥದ್ದು, ಒಂದು ಹೆಣ್ಣು ಮಗಳು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಆ ನೂಲನ್ನು ತೆಗೀತಕ್ಕಂಥ ಕೆಲಸ ಮಾಡಬೇಕಾದ್ರೆ ನಾಲ್ಕು ಸ್ಟೇಜಲ್ಲಿ ತೆಗೀತಾರೆ ಆ ನೂಲನ್ನು. ಆ ನಾಲ್ಕು ಸ್ಟೇಜ್ಗೆ ನಾಲ್ಕು ಜನ ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ 6 ಗಂಟೆ ಕೆಲಸ ಮಾಡಿದ್ರೆ 100 ರೂಪಾಯಿ ಸಂಪಾದನೆ ಮಾಡ್ತಾರೆ ನಾಲ್ಕು ಜನ ಸೇರಿ. ಅವ್ರು ಹೇಳ್ತಾ ಇದ್ರು 25 ರೂಪಾಯಲ್ಲಿ ಅವ್ರು ಜೀವನ ಮಾಡಲಿಕ್ಕಾಗುತ್ತಾ? ಸರ್ಕಾರಗಳು ಹೇಳ್ಬೋದು ನಾವೇನೋ ಸಾಲ ಮನ್ನಾ ಮಾಡಿಕೊಡ್ತೀವಿ, ಅದೇನೋ ಇನ್ಸೆಂಟಿವ್ ಕೊಟ್ಟಿದ್ದೀವಿ ಅಂತ ಹೇಳ್ಬೋದು, 2,000 3,000 ಕೊಡ್ತೀನಿ ಅಂತ ಹೇಳಿರ್ಬೋದು ಈ ಸರ್ಕಾರ. ಅದರಿಂದ ಅವ್ರ ಬದುಕನ್ನು ಸರಿಪಡಿಸ್ಲಿಕ್ಕಾಗಲ್ಲ. ದೊಡ್ಡ ಮಟ್ಟದಲ್ಲಿ ಆ ನೇಕಾರ ವೃತ್ತಿ ಮಾಡ್ತಕ್ಕಂಥವ್ರಿಗೂ ಈ ಒಂದು ಪಂಚರತ್ನ ಕಾರ್ಯಕ್ರಮದಲ್ಲಿ ದೊಡ್ಡ ಮಟ್ಟದ ಆರ್ಥಿಕ ನೆರವುಗಳು ಅವರ ಬದುಕನ್ನು ಸರಿಪಡಿಸ್ಕೊಳ್ಳಿಕ್ಕೆ ಪ್ರತಿ ತಿಂಗಳು 15-20 ಸಾವಿರ ಆ ನೇಕಾರ ಕುಟುಂಬಗಳು ಸಂಪಾದನೆ ಮಾಡಬೇಕು, ಆ ರೀತಿ ಯೋಜನೆಗಳನ್ನು ತರ್ತಾ ಇದ್ದೀನಿ. ಥ್ಯಾಂಕ್ ಯು ಬ್ರದರ್.